ಮೈತ್ರಿ ಸರ್ಕಾರದ ಬಿಕ್ಕಟ್ಟನ್ನು ಲಾಭವನ್ನಾಗಿ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಅನ್ನ ರೂಪಿಸಿದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಲಾಭವಾಗಿ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಅನ್ನ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರನ್ನ ದಿಢೀರ್ ಅಂತ ಬಿಎಸ್ವೈ ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ. ಗುಜರಾತ್ಗೆ ತೆರಳಿ ಅಮಿತ್ ಶಾ ರನ್ನ ಬಿಎಸ್ವೈ ಯಡಿಯೂರಪ್ಪ ಭೇಟಿಯಾಗಿದ್ದಾರೆ. ಅಹಮದಾಬಾದ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಿಎಸ್ವೈ ಭೇಟಿಯಾಗಿದ್ದಾರೆ. ತರಾತುರಿಯಲ್ಲಿ ಅಮಿತ್ ಶಾ ಭೇಟಿಗೆ ಕಾರಣವಾದರೂ ಏನು? ತೀವ್ರ ಕುತೂಹಲ ಹುಟ್ಟು ಹಾಕಿದೆ ಶಾ ಮತ್ತು ಬಿಎಸ್ವೈ ಭೇಟಿ. ಮೈತ್ರಿ ಸರ್ಕಾರದ ಬಿಕ್ಕಟ್ಟನ್ನ ಲಾಭವನ್ನಾಗಿ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಅನ್ನ ರೂಪಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರನ್ನ ದಿಢೀರ್ ಅಂತ ಭೇಟಿಯಾಗಿದ್ದಾರೆ. ಗುಜರಾತ್ಗೆ ತೆರಳಿ ಅಮಿತ್ ಶಾ ರನ್ನ ಭೇಟಿಯಾಗಿದ್ದಾರೆ ಬಿಎಸ್ ಯಡಿಯೂರಪ್ಪ. ಅಹಮದಾಬಾದ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಿಎಸ್ವೈ ಭೇಟಿಯಾಗಿದ್ದಾರೆ. ತರಾತುರಿಯಲ್ಲಿ ಅಮಿತ್ ಶಾ ಭೇಟಿಗೆ ಕಾರಣವಾದರೂ ಏನು? ತೀವ್ರ ಕುತೂಹಲ ಹುಟ್ಟು ಹಾಕಿದೆ ಶಾ ಮತ್ತು ಬಿಎಸ್ವೈ ಭೇಟಿ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗಸ್ವಾಮಿ. ಎಸ್ ಗುರುಲಿಂಗಸ್ವಾಮಿ, ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅಂದ ತಕ್ಷಣವೇ ಬಿಜೆಪಿ ಮತ್ತೊಂದು ಪ್ಲಾನ್ ಅನ್ನ ಎಣಿತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಇವತ್ತು ಏನು ಬಿ ಎಸ್ ಯಡಿಯೂರಪ್ಪ ಅವರು ಅಮಿತ್ ಶಾ ರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಭೇಟಿಯ ಹಿಂದೆ ಏನಿದೆ ಇವತ್ತು? ದಿವ್ಯ, ರಾಜ್ಯ ರಾಜಕಾರಣದಲ್ಲಿ ನಡೀತಿರುವಂತಹ ಎಲ್ಲ ಬೆಳವಣಿಗೆಗಳ ಮಾಹಿತಿಯನ್ನ ಹೊರತು ಯಡಿಯೂರಪ್ಪ ಅವರು ಇವತ್ತು ಅಹಮದಾಬಾದ್ಗೆ ತೆರಳಿ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಕೇವಲ ಇಲ್ಲಿ ರಾಜ್ಯ ರಾಜಕಾರಣದಷ್ಟೇ ಅಲ್ಲ, ಅವರು ಮುಂದಿನ ದಿನಗಳಲ್ಲಿ ತಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರುವ ಸಂಬಂಧಪಟ್ಟಂತೆ ಮತ್ತು ಆಪರೇಷನ್ ಕಮಲದ ಮೂಲಕ ತಮ್ಮ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಪರವಾನಗಿ ಸೇರಿದಂತೆ ಯಾವ ತಂತ್ರಗಳನ್ನ ಅನುಸರಿಸಬೇಕು ಎನ್ನುವುದು ಕುರಿತಂತೆ ಚರ್ಚೆ ಮಾಡೋದಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ನೋಡಿದ್ರೆ ಎಲ್ಲವೂ ಸುಸೂತ್ರ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಅವಕಾಶ ಬಂದಾಗ ನಾವು ಕೈಕಟ್ಟಿ ಕೂರಬಾರದು ಅನ್ನೋದು ಯಡಿಯೂರಪ್ಪ ಅವರ ನಿಲುವಾಗಿದೆ. ಯಾಕಂದ್ರೆ ಅವ್ರಿಗೂ ಸಹಿತ ಇದೇ ಕೊನೆಯ ಅವಕಾಶ ಮುಖ್ಯಮಂತ್ರಿ ಆಗೋದಕ್ಕೆ. ಹಾಗಾಗಿ ಎಲ್ಲ ರೀತಿಯ ತಯಾರಿಯಲ್ಲಿ ನಾವು ಇರಬೇಕು ಅನ್ನುವಂತಹ ಕಾರಣಕ್ಕೆ ಯಡಿಯೂರಪ್ಪ ಅವರು ಈಗ ತರಾತುರಿಯಲ್ಲಿ ಅಹಮದಾಬಾದ್ಗೆ ತೆರಳಿ ಲೋಕಸಭೆ ಚುನಾವಣೆ ಸೇರಿದಂತೆ ರಾಜ್ಯದಲ್ಲಿ ಬಿಜೆಪಿಯನ್ನ ಮತ್ತೆ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ತರಲು ಸಂಬಂಧಪಟ್ಟಂತೆ ಕಾರ್ಯತಂತ್ರ ಹೆಣೆಯೋದಕ್ಕೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ರೆ, ಈಗೇನು 17 ಸ್ಥಾನಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಲೋಕಸಭೆ ಕ್ಷೇತ್ರಗಳಲ್ಲಿ, ಅದನ್ನ 20-22 ಸ್ಥಾನಗಳಿಗೆ ವಿಸ್ತರಣೆ ಮಾಡಬಹುದು ಅನ್ನೋದು ಯಡಿಯೂರಪ್ಪ ಲೆಕ್ಕಾಚಾರ ಆಗಿದೆ. ಹಾಗಾಗಿ ಅವರು ಲೋಕಸಭೆ ಚುನಾವಣೆ ಸೇರಿದಂತೆ ರಾಜ್ಯದಲ್ಲಿ ಮತ್ತೆ ತಮ್ಮ ಅಧಿಕಾರವನ್ನ ಸ್ಥಾಪಿಸೋದಕ್ಕೆ ಎಲ್ಲ ರೀತಿಯ ತಂತ್ರಗಳನ್ನ ಹುಡುವುದಕ್ಕೆ ಒಂದು ಪ್ಲಾನ್ ಮಾಡೋದಕ್ಕೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಸಹಿತ ಯಡಿಯೂರಪ್ಪ ಅವರಿಗೆ ಸಾಥ್ ನೀಡಿದ್ದಾರೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಮತ್ತೆ ಯಾವ ಸಂದರ್ಭದಲ್ಲಿ ಇನ್ನೂ ಎಷ್ಟು ದಿನಗಳ ಕಾಲ ಸಂದರ್ಭಕ್ಕಾಗಿ ಕಾಯ್ಬೇಕು ಅನ್ನೋದು ಮಾತ್ರ ಇನ್ನೂ ಯಾವುದು ಸ್ಪಷ್ಟವಾಗಿಲ್ಲ. ದಿವ್ಯ, ಓಕೆ, ಧನ್ಯವಾದಗಳು ಗುರುಲಿಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.